हेलो फ्रेंड्स, वेलकम टू किड्स स्मार्ट। फ्रेंड्स, इवडली डिप्लोमा अपडेट बगे भाला स्टूडेंट्स डिप्लोमा टाइम टेबल बगे मत्ते इवगा न्यू अपडेट बंदिदे डीटी वेबसाइटली अदर बगे एरडु बगे डिटेल हेळ्तीनि। फ्रेंड्स, इदक्कु मुंचे नम्म चानल सब्सक्राइब मडिद्रे दयविट्टु सब्सक्राइब माड्कोळ्ळि हागू बेल आइकान क्लिक माडि। इदे रीति नानु कंटिन्यूस अपडेट कोड्ता इर्तीनि। मत्ते यारादरू इंस्टाग्राम फालो माडिल्ल अल्ल फालो माडि डिस्क्रिप्शन लिंक कोट्टिद्दीनि, याकंद्रे अल्ली क्विक आगि अपडेट कोड्ता इर्तीनि स्माल स्माल अपडेटु। ओके, ಮತ್ತೆ ಇವಾಗ ಮೊದಲನೇ ಅಪ್ಡೇಟ್ ಅಂದ್ರೆ ಡಿಟಿ ವೆಬ್ಸೈಟ್ ಅಲ್ಲಿ ಒಂದು ನ್ಯೂ ಅಪ್ಡೇಟ್ ಬಂದಿದೆ। ಇವತ್ತು ಏನು ಬಂದಿದೆ ಅಂದ್ರೆ ಇವಾಗ ಏನು ನಿಮ್ಮದು ಪ್ರಮೋಟ್ ಮಾಡಿದಾರಲ್ಲ ಸ್ಟೂಡೆಂಟ್ಸ್ ನ ಎಲ್ಲಾ ಸ್ಟೂಡೆಂಟ್ಸ್ ನ ಅವರದು ಮಾರ್ಕ್ಸ್ ನ ಎಲ್ಲರಿಗೂ ಫಿಲ್ ಎಲ್ಲಾ ಕಾಲೇಜ್ ಗಳಿಗೆ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ। ಎಲ್ಲಾ ಮಾರ್ಕ್ಸ್ ನ ರೆಡಿ ಮಾಡಿ ಫಿಲ್ ಮಾಡಿ 24 ರಿಂದ 29 ತನಕ ನೀವು ಡಿಟಿ ಬಿಟಿ ಲಿಂಕ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ಲಾ ಕಾಲೇಜ್ ಗಳವರಿಗೆ, ನಿಮಗಲ್ಲದು। ಸೋ ನಿಮ್ಮ ಮಾರ್ಕ್ಸ್ ನ ಕ್ಯಾಲ್ಕುಲೇಟ್ ಮಾಡಿ, ನೀವು ಏನು ಪ್ರಮೋಟೆಡ್ ಆಗಿರತ್ತಿರಲ್ಲ ಆ ಮಾರ್ಕ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಎಲ್ಲಾ ಕಾಲೇಜ್ ಅವರು ಬಿಟಿ ಲಿಂಕ್ಸ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಡಿಟಿ ವೆಬ್ಸೈಟ್ ಅವರು ಅವರಿಗೆ ಸೂಚಿಸಿದ್ದಾರೆ। ಸೋ ಅದಕ್ಕೋಸ್ಕರ ಇದಾದ ತಕ್ಷಣ ನಿಮಗೆ ರಿಸಲ್ಟ್ ಬರುತ್ತೆ ಅದರ ಬಗ್ಗೆ, ಅದರ ರಿಸಲ್ಟ್। ಓಕೆ, ಇದು ಪ್ರಮೋಟ್ ಆಗಿರತ್ತಲ್ಲ ಅದರ ರಿಸಲ್ಟ್। ಓಕೆ, ಅದರದ ಅಪ್ಲೋಡ್ ಮಾಡಕ್ಕೆ ಹೇಳಿದ್ದಾರೆ 24 ರಿಂದ 25 ಇದೇ ತಿಂಗಳು ಆಗಸ್ಟ್ 24 ರಿಂದ 29 ತನಕ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ ಎಲ್ಲಾ ಕಾಲೇಜ್ ಗಳಿಗೆ। ಓಕೆ, ಇದು ಮೊದಲನೇ ಅಪ್ಡೇಟ್। ಇನ್ನು ಎರಡನೇ ಅಪ್ಡೇಟ್ ಏನಂದ್ರೆ ಬಹಳ ಸ್ಟೂಡೆಂಟ್ಸ್ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ನನಗೆ ಮೇಲ್ ಮಾಡ್ತಾ ಇದ್ದಾರೆ ಏನಂದ್ರೆ ಒಂದು ಟೈಮ್ ಟೇಬಲ್ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇದೆ। ಎಲ್ಲಿಂದ ಸ್ಟಾರ್ಟ್ ಅಂದ್ರೆ ಸೆಪ್ಟೆಂಬರ್ 9 ಇಂದ ಸ್ಟಾರ್ಟ್ ಅಂತ ಒಂದು ಟೈಮ್ ಟೇಬಲ್ ಸ್ಪ್ರೆಡ್ ಆಗ್ತಾ ಇದೆ। ಯಾವ ಟೈಮ್ ಟೇಬಲ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಟೈಮ್ ಟೇಬಲ್ ಬೇಕಂದ್ರೆ ನೀವು ಜಸ್ಟ್ ಟಿಕೆಟ್ಸ್ ಮಾಡಿ ಡಿಟಿ ಅಂತ ಹೊಡಿರಿ, ನಾನು ಅಲ್ಲಿ ಅಪ್ಲೋಡ್ ಮಾಡಿದೀನಿ ನನ್ನ ಟೈಮ್ ಟೇಬಲ್, ಅದನ್ನ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಅದು ಸ್ವಲ್ಪ। ಓಕೆ, ಮತ್ತೆ ನಾನು ಅಲ್ಲಿ ನೀವು ಆ ವೆಬ್ಸೈಟ್ ನ ನೀವು ಕೀಪ್ ವಿಸಿಟಿಂಗ್ ಮಾಡಿ, ಯಾಕಂದ್ರೆ ನಾನು ಅಲ್ಲಿ ಸ್ಮಾಲ್ ಸ್ಮಾಲ್ ಅಪ್ಡೇಟು ಅಲ್ಲಿ ಕೊಡ್ತಾ ಇರ್ತೀನಿ ನಿಮಗೆ। ಓಕೆ, ನಾನು ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೀನಿ, ನೋಡಿಲ್ಲ ಅನ್ಕೊಡ್ತೀನಿ, ನೋಡಿ ಹೋಗಿ ಅಲ್ಲಿ ಟಿಕೆಟ್ಸ್ ಮಾಡಿ ಡಿಟಿ ಅಂತ ಹೊಡಿದ್ರೆ ಸಾಕು ಅಲ್ಲೇ ಬರುತ್ತೆ ಲೇಟೆಸ್ಟ್ ಅಪ್ಡೇಟು। ಓಕೆ, ಏನಂದ್ರೆ ಅದರಲ್ಲಿ ಏನು ಕೊಡ್ತಾ ಇರುತ್ತೆ ಅದು ನ್ಯೂ ಟೈಮ್ ಟೇಬಲ್ ಅಂತ ಕೊಟ್ಟು ಏನು ಕೊಟ್ಟಿದ್ದಾರೆ ಅಂದ್ರೆ ಮೊದಲಿಗೆ ಏನು ಆಗಸ್ಟ್ ಅಲ್ಲಿ ಎಕ್ಸಾಮ್ ಫಿಕ್ಸ್ ಮಾಡಿದ್ರಲ್ಲ ಅದನ್ನ ರಿವೈಸ್ ಟೈಮ್ ಟೇಬಲ್ ಅಂತ, ಓನ್ಲಿ ಏನು ಸಬ್ಜೆಕ್ಟ್ ಏನು ಕೊಟ್ಟಿಲ್ಲ, ಓನ್ಲಿ ಸೆಪ್ಟೆಂಬರ್ 9 ರಿವೈಸ್ಡ್ ಡಿಸ್ಟ್ ಪೋಸ್ಟ್ಪೋನ್ ಟು ದಿಸ್ ಅಂತ ಹಿಂಗೆ ಕೊಟ್ಟಿದ್ದಾರೆ। ಓಕೆ, ಅದರಲ್ಲಿ ಎಲ್ಲ ಸಬ್ಜೆಕ್ಟ್ ವೈಸು ಕೊಟ್ಟಿಲ್ಲ ಫ್ರೆಂಡ್ಸ್, ಅದು ಯಾವುದೇ ಅಫಿಷಿಯಲ್ ಅಲ್ಲ, ಅದು ಜಸ್ಟ್ ಯಾರು ಸೆಂಡ್ ಮಾಡಿದ್ದಾರೆ, ಬಟ್ ಅದು ಇನ್ನೂ ಅನ್ ಅಫಿಷಿಯಲ್ ಟೈಮ್ ಟೇಬಲ್ ಅದು। ಓಕೆ, ಅಫಿಷಿಯಲ್ ಟೈಮ್ ಟೇಬಲ್ ಬರ್ತಕ್ಕ ವೇಟ್ ಮಾಡಿ, ಡಿಟಿ ವೆಬ್ಸೈಟಲ್ಲಿ ಯಾವ ರೀತಿ ಕೊಡ್ತಾರೆ ಅಂತ ಅವರು ಸಬ್ಜೆಕ್ಟ್ ವೈಸು ಕೋಡ್ ವೈಸು ಮತ್ತು ಯಾವ ಟೈಮಿಂಗು ಎಲ್ಲ ಕೊಡ್ತಾರೆ ಅವರು। ಓಕೆ, ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಡೇಟ್ ಏನು ಮೊದಲಿತ್ತಲ್ಲ ಆ ಡೇಟು ಅದನ್ನು ಪೋಸ್ಟ್ಪೋನ್ ಮಾಡಿ ಅಂತ ಈ ಪ್ರೆಸೆಂಟ್ ಡೇಟ್ ಅಂತ ಕೊಟ್ಟಿದ್ದಾರೆ, ಸೆಪ್ಟೆಂಬರ್ 7 ಅಂತ ಕೊಟ್ಟಿದ್ದಾರೆ। ಓಕೆ, ಸೊ ಅದು ಬಿಲೀವ್ ಮಾಡಕ್ಕೆ ಹೋಗಬೇಡಿ, ವೆಬ್ಸೈಟಲ್ಲಿ ಬಂದ ತಕ್ಷಣ ಮಾತ್ರ ಅದು ಬಿಲೀವ್ ಮಾಡಿ, ಡಿಟಿ ವೆಬ್ಸೈಟ್ ಯಾವಾಗ ಬರುತ್ತಲ್ಲ ಅದು ಫಿಕ್ಸ್ ನಿಮಗೆ ಫಿಕ್ಸ್ ಹೋಗಿ। ಓಕೆ, ಅದು ಟೈಮ್ ಟೇಬಲ್ ಯಾರು ಯಾರ್ಯಾರಿಗೆ ಅಂದರೆ ಅದು ಫೈನಲ್ ಸೆಮಿಸ್ಟರ್ಗೆ ಮತ್ತು ಬ್ಯಾಕ್ಲಾಗ್ ಯಾರ್ದಿದ್ರೆ ಅವ್ರ ಸೆಮಿಸ್ಟರ್ಗೆ। ಓಕೆ, ಸೊ ಈ ವಿಡಿಯೋ ನಿಮಗೆ ಅಪ್ಡೇಟ್ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್।